ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಇವತ್ತಿಂದ ಕೊನೆ ವಾರ ಸ್ಟಾರ್ಟ್ ಆಗ್ತಾ ಇದೆ ಫೈನಲ್ ವೀಕ್ ಬಿಗ್ ಬಾಸ್ ಅಂಡ್ ಈ ಸ್ಯಾಟರ್ಡೆ ಸಂಡೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಅಂಡ್ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಟ್ರೋಫಿನ ಸಹ ರಿವೀಲ್ ಮಾಡಿದ್ರು ಅಂಡ್ ಅವರು ಅನೌನ್ಸ್ ಮಾಡಿದ್ದಾರೆ ದಟ್ ಇವಾಗ ಆರ್ ಜನ ಒಳಗಡೆ ಇದಾರೆ ಅಟ್ ಪ್ರೆಸೆಂಟ್ ಅಂಡ್ ಆರ್ ಜನರ ಮಧ್ಯ ಒಬ್ರು ಮಿಡ್ ವೀಕ್ ಅಲ್ಲಿ ಎವಿಕ್ಟ್ ಆಗ್ತಾರೆ ಅಂಡ್ ಐದು ಜನ ಮಾತ್ರ ಫಿನಾಲೆಗೆ ಹೋಗ್ತಾರೆ ಅಂತ ಸೊ ಆರು ಜನ ಹೌಸ್ ಯಾರು ಅಂತ ನೋಡಿದ್ರೆ ಫಸ್ಟ್ ಇರೋದು ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅವ್ರ ಗೇಮು ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಕ್ವೆಶನಬಲ್ ಅನ್ನಿಸ್ತು ಇನಿಷಿಯಲಿ ಅವ್ರು ಬಂದಾಗ ನನಗೆ ಇಷ್ಟ ಆಗಿರಲಿಲ್ಲ ಬಿಕಾಸ್ ಅವ್ರ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡಿದಂತಹ ಕೆಲವು ವಿಚಾರಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಅವ್ರ ಆಚೆ ಹೋಗಿ ಸೆಕೆಂಡ್ ಹಾಫ್ ಒಳಗಡೆ ಏನು ಬಂದರು ಅದಾದ್ಮೇಲೆ ವರ್ತೂರ್ ಸಂತೋಷ್ ಅವ್ರದ್ದು ಇನ್ನಸೆನ್ಸ್ ಇದೆ ಅವ್ರ ಹತ್ರ ಖಂಡಿತ ಆ್ಯಂಡ್ ಅವರು ಅದನ್ನು ಫೇಕ್ ಮಾಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಂಡ್ ಬೀನ್ ಬ್ಯಾಗ್ ಸೆಷನ್ಸ್ ಅವರು ಮತ್ತು ತುಗ್ಗಾಲಿಯವರು ಏನು ನಡೆಸ್ತಾಯಿದ್ರು ಅದಂತ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನನಗೆ ಅನ್ನಿಸ್ತು ಯಾಕಂದರೆ ಬೇರೆಯವ್ರ ಬಗ್ಗೆ ಬರೀ ಹಿಂದೆ ಮಾತಾಡ್ತಾ ಇರಲಿಲ್ಲ ಇವರಿಬ್ರು ಸ್ಟ್ರಾಟಜಿ ಆ್ಯಂಡ್ ಪ್ಲ್ಯಾನಿಂಗ್ನು ಸಹ ಮಾಡ್ತಾಯಿದ್ರು ಆ್ಯಂಡ್ ಸಾಕಷ್ಟು ಡಿಸಿಷನ್ಸ್ ಅವರು ಬೀನ್ ಬ್ಯಾಗ್ ಮೇಲೆ ಏನು ತಗೊಂಡಿದ್ದಾರೆ ಅದರ ಪ್ರಭಾವ ಮನೆಯ ಗೇಮ್ ಮೇಲೇ ಮೇಲೆ ಕೂಡ ಬೇರಿದೆ ಆ್ಯಂಡ್ ಗೇಮ್ ಚೇಂಜರ್ ಆಗಿ ಕೂಡ ಇದ್ದರು ವರ್ತೂರ್ ಸಂತೋಷ್ ಎಸ್ಪೆಷಲಿ ಲಾಸ್ಟ್ ಟೂ ತ್ರೀ ವೀಕ್ಸ್ ನೋಡಿದ್ರೆ ಆ್ಯಂಡ್ ಬಿಗ್ ಬ್ಯಾ ಬಿನ್ ಬ್ಯಾಗ್ ಮೇಲೆ ತುಕಾಲಿ ಅವರು ಏನೇನು ಐಡಿಯಾ ಸಜೆಸ್ಟ್ ಮಾಡ್ತಾಯಿದ್ರು ಅದರದ್ದು ಮೊರಾಲಿಟಿನೂ ಸಹ ವರ್ತೂರ್ ಸಂತೋಷ್ ಅವರೇ ಕ್ವೆಶನ್ ಮಾಡ್ತಾ ಇದು ಕರೆಕ್ಟಾ ಅಂತ ಅವಾಗವಾಗ ಕೇಳೋರು ತುಕಾಲಿ ಅವರು ಏನೋ ಒಂದು ಹೇಳೋರು ಅದು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ಏನೇ ಮಾಡಿದ್ರು ವರ್ತೂರ್ ಸಂತೋಷ್ ಅವರು ನ್ಯಾಯವಾಗಿ ಕರೆಕ್ಟಾಗಿ ತುಕಾಲಿ ತುಕಾಲಿಯವ್ರನು ಸಹ ಗೈಡ್ ಮಾಡ್ತಾಯಿದ್ರು ಆ್ಯಂಡ್ ಅವರ ನೇರ ಮಾತುಗಳು ಅದು ಯಾರೇ ಆಗಿರಲಿ ಆ್ಯಂಡ್ ಎಸ್ಪೆಷಲಿ ದುಕಾಲಿ ಸಂತೋಷ್ ಅವ್ರಿಗೂ ಕೂಡ ಯಾವಾಗ ಯಾವಾಗ ಒಂದು ಅವ್ರ ಹೆಸರು ತಗೋಬೇಕಾಗುತ್ತೆ ಕರೆಕ್ಟಾಗಿ ಆಗಿ ತುಕಾಲಿ ಅವ್ರ ಹೆಸರನ್ನು ತಗೋತಾರೆ ಆ್ಯಂಡ್ ಅವ್ರು ತಪ್ಪು ಮಾಡಿದಾಗ ಪಾಯಿಂಟ್ ಮಾಡಿ ಹೇಳ್ತಾರೆ ತುಕಾಲಿ ಸಂತೋಷ್ ಅವ್ರಿಗೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಇನಿಷಿಯಲಿ ನನಗೆ ವರ್ತೂರ್ ಸಂತೋಷ್ ಅವ್ರು ಇಷ್ಟ ಇರಲಿಲ್ಲ ಅಂದರೂ ಕೂಡ ಸೆಕೆಂಡ್ ಹಾಫಲ್ಲಿ ಅವ್ರ ಗೇಮ್ ಆಟ ಆಡಿದ ರೀತಿಯಲ್ಲಿ ಅವರು ಇವಾಗಕ್ಕೆ ನನಗೆ ಮೋಸ್ಟ್ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ವರ್ತೂರ್ ಸಂತೋಷ್ ನನಗೆ ಹಳ್ಳಿ ಕಾರವ್ರ ಆಟ ತುಂಬಾ ಇಷ್ಟ ಆಯಿತು ಎರಡನೇ ಹೌಸ್ಮೇಟ್ ಇರೋದು ಅವ್ರ ಬೆಸ್ಟ್ ಫ್ರೆಂಡ್ ತುಕಾಲಿ ಸಂತೋಷ್ ಅವರು ಫಸ್ಟ್ ಅಲ್ಲಿ ತುಕಾಲಿ ಸಂತೋಷ್ ಅವರು ನನಗೆ ಒಂಚೂರು ಇಷ್ಟ ಆಗಿರಲಿಲ್ಲ ಫಸ್ಟ್ ವೀಕ್ಸ್ ವೀಕ್ಸಲ್ಲಿ ನೀವು ಆಚೆ ನೋಡಿದ್ರಿ ಅನ್ಸುತ್ತೆ ಎಲ್ಲರ ಹತ್ರ ತುಕಾಲಿ ಸಂತೋಷ್ ಬಯಸ್ಕೋತಾನೆ ಇದ್ರು ಇನ್ ಇನ್ಕ್ಲೂಡಿಂಗ್ ಸುದೀಪ್ ಅವರ ಹತ್ರ ಕೂಡ ಆದರೆ ಒಂದು ಟೈಮ್ ಆದಮೇಲೆ ಗೇಮಲ್ಲಿ ಅವರೇ ಗೇಮ್ ಚೇಂಜರ್ ಆಗಿದ್ರು ಅಂತ ನನಗನ್ನಿಸ್ತು ಅವ್ರು ಯಾವಾಗ ಒಂದು ಗ್ರೂಪಲ್ಲಿ ಅವರಿದ್ದು ಅಲ್ಲಿಂದ ಆಚೆ ಬಂದು ಸಪ್ರೇಟಾಗಿ ಆಗಿ ಆಟ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಅವರು ಬೀನ್ ವ್ಯಾಕ್ ಸೆಷನ್ಸ್ನ ಸ್ಟಾರ್ಟ್ ಮಾಡಿದ್ರು ಅವಾಗ ಟ್ರೂಲಿ ಅವ್ರ ಗೇಮ್ನ ಚೇಂಜ್ ಮಾಡಿದ್ದಾರೆ ಎಷ್ಟೊಂದು ಕಡೆ ಅವರು ಡಿಸಿಷನ್ಸ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಕೆಲವರನ್ನ ಪ್ರವೋಕ್ ಸಹ ಮಾಡಿದ್ದಾರೆ ಆದರೆ ಅದೆಲ್ಲ ಟರ್ನ್ ಔಟ್ ಆಗಿದೆ ಆ್ಯಂಡ್ ಫೈನಲಿ ಅವರು ಸ್ಟ್ಯಾಟರ್ಜಿ ಮಾಡೋದೇನಿದೆ ಡಿಸಿಷನ್ ಮೇಕಿಂಗ್ ಏನಿದೆ सेकंड हाफ ಅಲ್ಲಿ ನನಗೆ ತುಕಾಲಿ اورಾಟಾ ತುಂಬಾನೇ ಇಷ್ಟ ಆಯ್ತು ಬೀಮ್ ಬಾಗ್ ಮೇಲೆ ಅವರು ಆಗ್ತಾ ಇದ್ದಿದ್ದ ಸ್ಟ್ರಾಟಜಿಸ್ ಅಂಡ್ ಅವರ ಗ್ರೂಪ್ ಕೆ ಆಪೋಸಿಟ್ ಆಗಿ ಅವರುಗೆ ಆಟಾಡಿದ್ರು ಅಂಡ್ ಫೈನಲಿ ಅವರು ಇಂಡಿಪೆಂಡೆಂಟಾಗಿ ಆಟ ಆಡಬೇಕು ಅಂತ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿದರು ಆವಾಗಿಂದ ನನಗೆ ತುಕಾಲಿ ಅವ್ರ ಆಟ ಸ್ವಲ್ಪ ಇಷ್ಟ ಆಯಿತು ಆ್ಯಂಡ್ ಅದಾದಮೇಲೆ ಸಹ ಅವರು ಕಾಮಿಡಿ ಏನಿದೆ ಅದು ಕೂಡ ಡೆವಲಪ್ ಆಗ್ತಾ ಹೋಗ್ತು ಆ್ಯಂಡ್ ಚೆನ್ನಾಗಿ ಬರ್ತಾ ಇದೆ ಇವಾಗ ಅವ್ರ ಕಾಮಿಡಿ ಸಹ ಆ್ಯಂಡ್ ಇವರು ಇವಾಗ ಸೆಕೆಂಡ್ ಹಾಫಲ್ಲಿ ಇಷ್ಟ ಆಗಿದ್ದಾರೆ ಬಟ್ ನನಗೆ ಯಾಕೋ ಟ್ರೋಫಿದು ರೇಸಲ್ಲಿ ತುಕಾಲಿ ಸಂತೋಷ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಟ್ರೋಫಿ ಕೊಡೋಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಟಾಪ್ ಫೈವ್ಗೆ ಹೋಗ್ಬೋದು ಅಥವಾ ಮಿಡ್ ವೀಕಲ್ಲಿ ಎವಿಕ್ಟ್ ಆಗೋ ಚಾನ್ಸಸ್ ಕೂಡ ತುಕಾಲಿ ಸಂತೋಷ್ ಅವ್ರಿಗೆ ಇದೆ ಅಂತ ನನಗೆ ಇದೆ ಬಟ್ ಟ್ರೋಫಿ ಯಾಕೋ ಇವ್ರಿಗೆ ಇಲ್ಲ ಅಂತ ನನಗೆ ಇದೆ ಬಟ್ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಗೇಮ್ ಚೇಂಜರ್ ಅಂತಿದ್ರೆ ಅದು ತುಕಾಲಿ ಸಂತೋಷ ಮೂರನೇ ಹೌಸ್ಮೇಟ್ ಇರೋದು ವಿನೇ ಅವರು ವಿನಯ್ ಅವ್ರ ಪರ್ಸ್ನಾಲಿಟಿ ತುಂಬ ಕ್ವೆಶನೇಬಲ್ ಆಗಿದೆ ನನಗಂತೂ ಅವ್ರ ಪರ್ಸ್ನಾಲಿಟಿ ಒಂಚೂರು ಇಷ್ಟ ಆಗಲಿಲ್ಲ ಇವಾಗಲ್ಲ ಆಲ್ಮೋಸ್ಟ್ ಟೆನ್ ಅಲ್ಲಿ ಎಷ್ಟೊಂದು ಜನ ನಮಗೆ ಇಷ್ಟ ಆಗಿಲ್ಲ ಅಲ್ವಾ ನೋಡೋವಾಗ ಆದರೆ ಮೋಸ್ಟ್ ಅಂದರೆ ಇಷ್ಟನೇ ಆಗಿಲ್ಲ ಅಂದರೆ ನನಗೆ ಅಂತೂ ವಿನಯ ಅವರು ಅವ್ರನ್ನ ನನಗೆ ಒಂಚೂರು ಇಷ್ಟ ಆಗಿಲ್ಲ ಅವ್ರ ಪರ್ಸ್ನಾಲಿಟಿ ಅವ್ರು ಆಡಿದ ರೀತಿ ಯಾವುದೂ ಬಟ್ ಫಿನಾಲೆಗೆ ಅವ್ರು ಬರೋಕ್ಕೆ ಅರ್ಹರ ಅಂದರೆ ಖಂಡಿತ ಅರ್ಹರು ಅದನ್ನು ಒಪ್ಕೋಬೇಕಾಗತ್ತೆ ನಮ್ಗೆಷ್ಟು ಅವ್ರ ಪರ್ಸ್ನಾಲಿಟಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಯಾಕಂದರೆ ಇಂಡಿವಿಜುವಲ್ ಆಗಿ ಎಷ್ಟೋ ಸೀಸನ್ಸಲ್ಲಿ ಎಷ್ಟೊಂದು ಜನ ಆಟ ಆಡ್ಕೊಂಡು ಬಂದಿದ್ದಾರೆ ಬಟ್ ಇವರು ಒಂದು ಐದು ಜನನ ನಂಬಿಸಿದ್ದಾರೆ ನಾನು ನಿಮ್ಮ ಪರ ಇದ್ದೀನಿ ಅಂತ ಆ್ಯಂಡ್ ಅವ್ರನ್ನ ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಲೀಡರ್ ಆಗಿ ಆಡಿ ಇವ್ರು ಇಷ್ಟು ದೂರ ಬಂದಿರೋದು ಅದು ಒಂಥರ ಟ್ಯಾಲೆಂಟೇ ಒಪ್ಕೋಬೇಕಲ್ಲ ಬಿಕಾಸ್ ಎಲ್ಲರಿಗೂ ಈ ಥರ ಟ್ಯಾಲೆಂಟ್ ಇರಲ್ಲ ಒಂದು ಐದು ಜನನ ಗುಂಕಡ್ಸಿ ಅವ್ರು ಯಾವಾಗೂ ನಮಗೆ ಓಟ್ ಹಾಕೋ ಥರ ಮಾಡಿ ಮುಂದೆ ಬರೋದು ಅಂಡ್ ಇದು ಕೂಡ ಒಂದು ಒಳ್ಳೆ ಟ್ಯಾಲೆಂಟ್ ಅಂಡ್ ಬಿಗ್ ಬಾಸ್ ಏನೇ ಇದ್ರು ಇಟ್ಸ್ ಅ ಮೈಂಡ್ ಗೇಮ್ ಸ್ಟ್ರಾಟಜಿ ಬೇಸ್ಡ್ ಶೋ ಸೊ ಇವ್ರ ಸ್ಟ್ರಾಟಜಿ ವೇ ನನಗೆ ಅದರದು ಎಥಿಕ್ಸ್ ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ ಅದು ಒಂಥರ ವಿನ್ನಿಂಗ್ಗೆ ಬರೋ ದಾರಿನೇ ಖಂಡಿತ ಆ್ಯಂಡ್ ಇವರಿಂದ ಒಂದು ಐದು ಜನ ಹೌಸ್ ಕಾಂಪಿಟೇಷನ್ ಇಂದ ಸ್ಟಾರ್ಟಿಂಗ್ ವೀಕ್ಸಲ್ಲೇ ಆಚೆ ಬಂದ್ಬಿಟ್ಟಿದ್ರು ಅನ್ಸುತ್ತೆ ಯಾಕಂದರೆ ಅವರೆಲ್ಲ ಸಪೋರ್ಟಿಂಗ್ ರೋಲ್ ನಿಭಾಯಿಸ್ತಾ ಇದ್ರು ವಿನಯ್ ಅವ್ರಿಗೆ ಅವ್ರನ್ನ ಜಸ್ಟ್ ವೋಟ್ ಆಗಿ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ರು ವಿನಯ ಅವ್ರ ಪರ ಯಾವಾಗ ಯಾವಾಗ ಓಟ್ ಹಾಕಬೇಕೋ ಐದು ಓಟ್ ಬಿಡೋದು ಅದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ರು ಆ್ಯಂಡ್ ಇವಾಗ ತನಕ ಅವ್ರಿಗೆಲ್ಲ ನಂಬಿಸಿದ್ದಾರೆ ಇವ್ರವ್ರ ಫ್ರೆಂಡು ಅಂತ ಬಟ್ ಮ್ಯಾನಿಪ್ಲೇಟ್ ಮಾಡಿದ್ರು ಅವ್ರ ಐದು ಜನನ ಅಂತ ಅನಿಸ್ತು ಆ್ಯಂಡ್ ಎನಿ ಅವ್ ಎಲ್ಲರೂ ನೋಡಿದಾರೆ ಅವ್ರು ಐದು ಜನ ಮನೇಲಿ ಇವಾಗಿಲ್ಲ ಆ್ಯಂಡ್ ಐ ಮೀನ್ ಅವ್ರ ಗ್ರೂಪಲ್ಲಿ ಯಾರು ಇದ್ದಾರೋ ಅವ್ರು ಯಾರು ಇವಾಗ ಇಲ್ಲ ಎಲ್ಲರೂ ಹಾಕಿ ಆಚೆ ಹಾಕಿದ್ದಾರೆ ಆ್ಯಂಡ್ ನಮಸ್ ಇದಾರೆ ಕೂಡ ಆ್ಯಂಡ್ ಇನ್ನೂ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ವಿನಯ್ ಅವ್ರಿಗೆ ಒಳ್ಳೆಯ ಮ್ಯಾನಿಪ್ಯುಲೇಷನ್ ಸ್ಕಿಲ್ಸ್ ಇದೆ ಅಂತ ಗೇಮ್ನ ಗೆಲ್ಲೋದಕ್ಕೆ ಒಂದು ಒಳ್ಳೆ ರೀತಿ ಇರುತ್ತೆ ಕೆಟ್ಟ ರೀತಿ ಇರುತ್ತೆ ಬಟ್ ಯಾವ ರೀತಿ ಆದರೂ ರೀತಿ ಅಲ್ವಾ ಸೊ ಹೆಂಗೋ ಒಂದು ಆಡ್ಕೊಂಡು ಅವರು ಫೈನಲ್ಸ್ ತನಕ ಬಂದಿದ್ದಾರೆ ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದ್ದಿದೆ ವಿನಯ್ ಅವ್ರಿಗೆ ಎಲ್ಲ ಎಪಿಸೋಡಲ್ಲೂ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಅವರು ಇರ್ತಾರೆ ಫ್ರೇಮಲ್ಲಿ ಆ್ಯಂಡ್ ಅದು ಸಹ ಒಂದು ಶೋ ನೋಡಬೇಕಂದ್ರೆ ಏನಾದರೂ ಒಂದು ನಡೀತಾ ಇರಬೇಕು ಇವರಿಂದ ಜಾಸ್ತಿ ಜಗಳ ನಡೀತಾ ಇತ್ತು ಆ್ಯಂಡ್ ಅದು ಸಹ ಎಂಟರ್ಟೈನಿಂಗ್ ಎಂಟರ್ಟೈನಿಂಗಾಗೇ ಇತ್ತು ಅಟ್ಲೀಸ್ಟ್ ಅವ್ರನ್ನ ಬೈಯೋದಕ್ಕಾದ್ರೂ ನಾವೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ವಿ ಅಲ್ವಾ ಸೊ ಟ್ಯಾಲೆಂಟ್ ಇದೆ ಫ್ರೆಂಡ್ಶಿಪ್ ಗಳಿಸ್ಕೊಳೋದು ಒಂಥರ ಟ್ಯಾಲೆಂಟೇ ಬಿಕಾಸ್ ಇಂಡಿವಿಜುವಲ್ ಆಗಿ ಎಲ್ಲರೂ ಆಟ ಆಡ್ಬೋದು ಆದರೆ ಗ್ರೂಪಾಗಿ ಆಟ ಆಡಿ ಎಲ್ಲರನ್ನೂ ನಂಬಿಸಿ ಇಷ್ಟು ದೂರ ಬರೋದು ತುಂಬ ರಿಯರ್ ಟ್ಯಾಲೆಂಟ್ ಆದರೆ ನನಗೆ ಯಾಕೋ ಅವರಿಗೆ ಟ್ರೋಫಿ ಕೊಡೋಲ್ಲ ಅಂತ ಅನಿಸ್ತಾ ಇದೆ ಆ್ಯಂಡ್ ನನ್ನ ಕೇಳಿದ್ರೆ ಕೊಡಬಾರ್ದು ಅಂತ ಕೂಡ ಅನಿಸ್ತಾ ಇದೆ ಆ್ಯಂಡ್ ನಾಲ್ಕನೇ ಹೌಸ್ಮೇಟು ಕಾರ್ತಿಕ್ ಅವರು ಫಸ್ಟ್ ಹಾಫಲ್ಲಿ ಆಲ್ಮೋಸ್ಟ್ ಫಸ್ಟ್ ಹಾಫ್ ಎಲ್ಲ ಫಸ್ಟ್ ಟು ಆ್ಯಂಡ್ ಅರ್ಧ ಸೆಕೆಂಡ್ ಹಾಫ್ ಕೂಡ ಇವ್ರ ಗೇಮ್ ನನಗೆ ತುಂಬಾ ಇಷ್ಟ ಆಗಿತ್ತು ಮಿಡ್ ವೀಕ್ಸಲ್ಲಿ ನೋಡೋವಾಗ ಒನ್ ಆಫ್ ದ ಪ್ರಿಡಿಕ್ಟೆಡ್ ವಿನ್ನರ್ ಅಂದರೆ ಕಾರ್ತಿಕ್ ಅವರಾಗಿರ್ಬೋದು ಅಂತ ನನಗೆ ಅನಿಸಿತ್ತು ಆ್ಯಂಡ್ ಕರೆಕ್ಟ್ ಾಗಿ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲೆಲ್ಲಿ ಸ್ಟ್ಯಾಂಡ್ ಇದ್ರು ಯಾರಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಎಲ್ಲೋ ಒಂದು ಕಡೆ ಅವ್ರ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋದ್ಮೇಲೆ ಇವ್ರು ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಅವ್ರದ್ದು ಪೇಸ್ ಏನಿದೆ ಹಂಗೆ ಮೇಂಟೈನ್ ಆಗಿರೋದು ಆದರೆ ಇವ್ರೇನು ಮಾಡ್ಬಿಟ್ರು ವಿನ ಅವ್ರ ಗ್ರೂಪ್ ಸೇರ್ಕೊಂಡು ನಾವಿಬ್ರು ವಿನ್ನರ್ಸ್ ಆಗಬೇಕು ಫಿನಾಲಿಗೆ ಬರಬೇಕು ಅಂತ ಯಾವಾಗ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಇವ್ರು ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದು ಅಂತ ನನಗೆ ಅನಿಸ್ತಾ ಇದೆ ಇತ್ತೀಚಿನ ವಾರಗಳಲ್ಲಿ ಅವ್ರ ಅಷ್ಟೊಂದು ಕಾಣಿಸ್ಕೊತಾ ಇಲ್ಲ ಸ್ಕ್ರೀನಲ್ಲಿ ಆ್ಯಂಡ್ ಮುಂಚೆ ಅವ್ರು ಏನೇನು ಸ್ಟ್ಯಾಂಡ್ ತಗೋತಾ ಇದ್ರು ಅವ್ರ ವಾಯ್ಸ್ ಎಷ್ಟು ಜೋರಾಗಿ ಕೇಳಿಸ್ತಾ ಇತ್ತು ಟಾಸ್ಕ್ ಎಲ್ಲ ಹೆಂಗ್ ಆಡ್ತಾ ಇದ್ರು ಹೆಂಗ್ ಮಾತಾಡ್ತಾ ಇದ್ರು ಲಾಸ್ಟ್ ಟು ವೀಕ್ಸಲ್ಲಿ ಅದು ಯಾವುದೂ ಕೂಡ ಕಾಣಿಸ್ಲಿಲ್ಲ ಸೊ ಮಿಡ್ ವೀಕ್ ಅಲ್ಲಿ ಇಟ್ ಇಸ್ ಬಿಟ್ವೀನ್ ತುಕಾಲಿ ಆ್ಯಂಡ್ ಕಾರ್ತಿಕ್ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ಟ್ರೋಫಿ ರೇಸಲ್ಲಿ ಇವ್ರೇನು ಇಲ್ಲ ಆ್ಯಂಡ್ ಇವ್ರಿಗೆ ಟ್ರೋಫಿ ಕೊಡಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಆ್ಯಂಡ್ ಐದನೇ ಹೌಸ್ಮೇಟ್ ಇರೋದು ಸಂಗೀತ ಅವರು ಸಂಗೀತ ಅವರು ಎರಡು ಹಾಫಲ್ಲೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಸ್ಕಿಲ್ಡ್ ಪಾಲಿಟಿಕ್ಸ್ ಆ್ಯಂಡ್ ಸ್ಟ್ರಾಟರ್ಜಿ ಅಂತ ಹೇಳಿ ಹೇಳ್ಬೋದು ಎಲ್ಲಿ ಮಾತಾಡಬೇಕು ಯಾವಾಗ ಎಲ್ಲಿ ಯಾರ ಜೊತೆ ಫ್ರೆಂಡ್ ಆಗಬೇಕು ಅಂತ ಕರೆಕ್ಟಾಗಿ ಅವ್ರಿಗೆ ಬಂದಿದ್ದ ಆಪರ್ಚುನಿಟಿನೆಲ್ಲ ಕಂಪ್ಲೀಟಾಗಿ ಬಳಸ್ಕೊ ಸಂಗೀತ ಅವರು ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪ ಆಗಿದೆ ಸಂಗೀತ ಅವರಿಂದ ನನ್ಗೂ ಒಂದ್ ಎರಡ್ ಮೂರ್ ಕಡೆ ಇಷ್ಟ ಆಗ್ಲಿಲ್ಲ ಇವ್ರು ತಗೊಂಡಿದ್ ಡಿಸಿಷನ್ಸ್ ಬಟ್ ಓವರ್ ಆಲ್ ನೋಡಕ್ ಹೋದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಇಂಡಿವಿಜುವಲ್ ಆಗಿ ಗೇಮ್ ಆಟಾಡಿದ್ರು ಅದ್ ನನಗ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸಂಗೀತ ಯಾವಾಗ ಗ್ರೂಪ್ ಅಲ್ಲಿ ಆಟಾಡಿದ್ ನಾನ್ ನೋಡ್ಲೇ ಇಲ್ಲ ಇಂಡಿವಿಜುವಲ್ ಆಗಿ ಆಟ ಆಡಿದ್ರು ಆ್ಯಂಡ್ ಟ್ರೋಫಿ ವಿನ್ನಿಂಗ್ ರೇಸಲ್ಲಿ ಇವರು ಖಂಡಿತ ಇದ್ದಾರೆ ಆ್ಯಂಡ್ ಇವರು ಟ್ರೋಫಿ ಗೆಲ್ಲಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಂಡ್ ಗೆದ್ರೆ ನನಗೆ ಖುಷಿನೇ ಯಾಕಂದ್ರೆ ಸಂಗೀತ ಅವರು ಆಟಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಕೆಲವು ಕಡೆ ಇಷ್ಟ ಆಗಲಿಲ್ಲ ಬಟ್ ಓವರ್ ಆಲ್ ನೋಡಿದ್ರೆ ಸಂಗೀತ ಅವರು ಗೆಲ್ಲಬಹುದು ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ಸಿಕ್ಸ್ ಥೌಸ್ ಮೇ ಡ್ರೋನ್ ಪ್ರತಾಪ್ ಪಾರ್ಟ್ ಒನ್ ನಲ್ಲಿ ಇವರು ಆಟ ಅಷ್ಟೊಂದು ಕಾಣಿಸ್ಲಿಲ್ಲ ಕಾಣ್ಸಿರ್ಲಿಲ್ಲ ಆದ್ರೆ ನನಗೆ ಇವ್ರು ಇಷ್ಟ ಆಗಿದ್ರು ಯಾಕಂದ್ರೆ ಮನೆಯವರೆಲ್ಲ ಸೇರಿಸಿ ಅವ್ರನ್ನ ಕಾರ್ನರ್ ಮಾಡ್ತಾ ಇದ್ರು ಅಂತ ನನಗೆ ಅನ್ನಿಸ್ತಾ ಇತ್ತು ಅದಕ್ಕೇನೆ ಡ್ರೋನ್ ಪ್ರತಾಪ್ ಅವರು ಇಷ್ಟ ಆಗಿದ್ರು ಆದರೆ ಸೆಕೆಂಡ್ ಹಾಫಲ್ಲಿ ಅವ್ರ ನ ಕೂಡ ಆಟಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಐ ಥಿಂಕ್ ಅವ್ರಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು ಹೆಂಗ್ ಆಟಾಡೋದು ಅಂತ ಕರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾ ಇದ್ರು ಕರೆಕ್ಟ್ ಆಗಿ ಸೇವ್ ಮಾಡ್ತಾ ಇದ್ರು ಎಲ್ಲ ಗೇಮ್ಸ್ ಅಲ್ಲಿ ಸ್ಟ್ರಾಟರ್ಜಿ ಚೆನ್ನಾಗಿರ್ತಾ ಇತ್ತು ಅವರು ಸೈಲೆಂಟ್ ಗೇಮ್ ಪ್ಲೇ ನನಗೆ ತುಂಬಾನೇ ಇಷ್ಟ ಆಯಿತು ಎಲ್ಲೂ ಸಹ ಅವ್ರ ಬಾಯಿಂದ ಕೆಟ್ಟ ಮಾತುಗಳು ಕೇಳಲಿಲ್ಲ ಅಂಡ್ ತುಂಬಾನೇ ಕಷ್ಟ ಅನ್ಸುತ್ತೆ ಅವ್ರ ಕಂಪೋಸರ್ನ ಅವ್ರು ಎಲ್ಲೂ ಕಳ್ಕೊಂಡಿಲ್ಲ ತುಂಬ ಕೋಪ ಮಾಡ್ಕೊಳ್ಳೋದು ಆ್ಯಂಡ್ ಅದು ತುಂಬಾ ಡಿಫಿಕಲ್ಟ್ ಆ್ಯಕ್ಚುಲಿ ಆ ಮನೇಲಿ ಕಂಪೋಸರ್ನ ಮೇಂಟೈನ್ ಮಾಡಿ ಒಂದೇ ಥರ ಪರ್ಸ್ನಾಲಿಟಿದು ಇದು ಸ್ಟೆಬಿಲಿಟಿ ತೋರಿಸೋದು ತುಂಬಾ ಕಷ್ಟ ಆ್ಯಂಡ್ ಆ ವಿಚಾರಕ್ಕೆ ನನಗೆ ಡ್ರೋನ್ ಪ್ರತಾಪ್ ಕೂಡ ತುಂಬ ತುಂಬ ಇಷ್ಟ ಆ್ಯಂಡ್ ಇವರು ವಿನ್ನಿಂಗ್ ಅದು ರೇಸಲ್ಲಿ ಇನ್ನೂ ಇದ್ದಾರೆ ಆ್ಯಂಡ್ ಇವರಿಗೆ ಗೆಲ್ಲೋದಕ್ಕೆ ತುಂಬ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಂಡ್ ಒಬ್ಬರು ಇರಬೇಕಾಗಿತ್ತು ಅಂದಿದ್ರೆ ನಾನು ತನೀಶ್ ಅವ್ರ ಹೆಸರು ತೊಗೋತೀನಿ ಅವರು ಹೋಗಿದ್ದು ಯಾಕೋ ಅವರು ಅವರು ವೆಲ್ ಡಿಸರ್ವ್ಡ್ ಅಂತ ನನಗೆ ನನಗನ್ನಿಸ್ತು ಫಿನಾಲೆ ಸ್ಟೇಜಲ್ಲಿ ಬರೋದಕ್ಕೆ ಬಟ್ ಇವಾಗಕ್ಕೆ ನೋಡಿದರೆ ಟಾಪ್ ತ್ರೀ ಯಾರು ಅಂತಂದರೆ ನನ್ನ ಪ್ರಕಾರ ವರ್ತೂರ್ ಸಂತೋಷ್ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ನನಗೆ ಯಾಕೋ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಈ ಸೀಸನ್ನು ಫೀಮೇಲ್ಗೆ ಟೈಟಲ್ ಕೊಡ್ತಾರೆ ಅಂತ ಬಿಕಾಸ್ ಓವರ್ ಆಲ್ ಎನ್ವೈರ್ಮೆಂಟ್ ಹಾಗೆ ಇದೆ ಫೀಮೇಲ್ ಯಾರಾದರೂ ಗೆಲ್ತಾರೆ ಅಂತ ಆ್ಯಂಡ್ ಅದಕ್ಕೆ ಸಂಗೀತ ಅವ್ರಿಗೆ ಕೊಡ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಸುಮ್ಮನೆ ಫೀಮೇಲ್ ಗೆಲ್ಲಬೇಕಂತ ಕೊಡಲ್ಲ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಈ ಆಟನ ಆ್ಯಂಡ್ ಅವ್ರಿಗೆ ಗೆದ್ದರೆ ನನಗೂ ಸಹ ಖುಷಿ ಆಗುತ್ತೆ ಬಟ್ ಡ್ರೋನ್ ಪ್ರತಾಪ್ ಅವ್ರು ಗೆಲ್ಬೇಕು ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಸಂಗೀತ ಆ್ಯಂಡ್ ಡ್ರೋನ್ ಪ್ರತಾಪ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಡ್ರೋಣ್ ಪ್ರತಾಪ್ ಅವರು ಗೆಲ್ಲಬೇಕು ಆ್ಯಂಡ್ ನನ್ನ ಡಿಸೈಡಿಂಗಿಗೆ ಬಿಟ್ಟರೆ ನಾನು ವರ್ತೂರ್ ಸಂತೋಷ್ಗೆ ಟೈಟಲ್ನ ಕೊಡ್ತೀನಿ ಯಾಕಂದರೆ ವರ್ತೂರ್ ಸಂತೋಷ್ ಒನ್ ಆ ಮೈ ಮೋಸ್ಟ್ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಸೊ ಪ್ರಿಡಿಕ್ಟ್ ಅಂದರೆ ನನಗೆ ಯಾಕೋ ಸಂಗೀತ ಅವ್ರಿಗೆ ಟೈಟಲ್ ಸಿಗುತ್ತೆ ಡ್ರೋನ್ ಪ್ರತಾಪ್ ಅವರು ಫಸ್ಟ್ ರನ್ನರ್ ಆ್ಯಂಡ್ ವರ್ತೂರ್ ಸಂತೋಷ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ